ದಿನೇ ದಿನೇ ರಂಗೇರ್ತಿದೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಪಕ್ಷೇತರ ಅಭ್ಯರ್ಥಿ ಮಿಥಿನ್ ರೆಡ್ಡಿಗೆ ಶ್ರೀರಾಮ್ ರೆಡ್ಡಿ ಬಣಬಲ ಬೇರೆಯವರು ಶ್ರೀರಾಮ್ ರೆಡ್ಡಿ ಫೋಟೋ ಬಳಕೆಗೆ ಆಕ್ಷೇಪ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಒಂದು ರೀತಿ ವಿಚಿತ್ರವಾದ ಕ್ಷೇತ್ರ ಅಂತ ಹೇಳ್ಬೋದು ಇಡೀ ಕರ್ನಾಟಕವನ್ನ ಕಂಪೇರ್ ಮಾಡಿದಾಗ ಯಾಕಂದ್ರೆ ಕರ್ನಾಟಕದಲ್ಲಿ ಅಲ್ಲಿ ಸಿಪಿಎಂ ನಿಂದ ಪಿ ಐ ಎಂ ನಿಂದ ಶ್ರೀರಾಮ್ ರೆಡ್ಡಿ ಅವರು ಎರಡು ಬಾರಿ ವಿನ್ ಆಗಿ ಎಲ್ ಎ ಆಗಿದ್ರು ಈಗ ಅವರಿಲ್ಲ ಇಲ್ಲ ಸೊ ಇಲ್ಲದೇ ಇದ್ದರೂ ಕೂಡ ಸಿ ಪಿ ಎಮ್ ಪಕ್ಷ ಹಾಗೂ ಅವರನ್ನು ಬೆಂಬಲಿಸುವಂಥ ಕೆಲವೊಂದಿಷ್ಟು ಬಣಗಳು ಈಗ ಆಕ್ಟಿವ್ ಆಗಿದ್ದಾವೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನು ಬಿ ಜೆ ಪಿಯಿಂದ ಯಾರು ಅಭ್ಯರ್ಥಿ ಅನ್ನೋದ್ರ ಬಗ್ಗೆ ಸ್ಪಷ್ಟನೇ ಇಲ್ಲ ಸಾಕಷ್ಟು ಮಂದಿ ಟ್ರೈ ಮಾಡ್ತಿದ್ದಾರೆ ಇಂದ ಹಾಲಿ ಶಾಸಕರು ಸುಬ್ಬಾರೆಡ್ಡಿ ಜೊತೆಗೆ ಮಾಜಿ ಶಾಸಕ ಸಂಪಂಗಿ ಕೂಡ ಟಿಕೆಟ್ ಕೇಳ್ತಿದ್ದಾರೆ ಸಿ ಪಿ ಎಮ್ನಿಂದ ಅನಿಲ್ ಕುಮಾರ್ ಈಗ ಅಭ್ಯರ್ಥಿ ಆಗ್ತಾ ಇದ್ದಾರೆ ಜೆ ಡಿ ಎಸ್ನ ನಾಗರಾಜ ರೆಡ್ಡಿ ಈ ನಡುವೆ ಪಕ್ಷೇತರ ಅಭ್ಯರ್ಥಿ ಮಿಥಿನ್ ರೆಡ್ಡಿ ಇಡೀ ಕ್ಷೇತ್ರಾದ್ಯಂತ ಓಡಾಡ್ತಾ ಇದ್ದಾರೆ ಕೆಲವೊಂದಿಷ್ಟು ಬೇರೆ ಬೇರೆ ಅಸಮಾಧಾನದ ನಾಯಕರನ್ನ ಅಥವಾ ಬೇರೆ ಬೇರೆ ಪಕ್ಷಗಳಲ್ಲಿ ಇದ್ದಂಥ ನಾಯಕರನ್ನ ಸೇರಿಸಿಕೊಂಡು ಪಕ್ಷೇತರ ಅಭ್ಯರ್ಥಿ ಮಿಥಿನ್ ರೆಡ್ಡಿ ತನಗೆ ಬೆಂಬಲ ಸೂಚಿಸುವಂತೆ ಕೆಲವೊಂದಿಷ್ಟು ಮಂದಿಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಹಾಗಾಗಿ ಸಾಕಷ್ಟು ಮಂದಿ ಬೇರೆ ಬೇರೆ ಪಕ್ಷದಿಂದ ನಾಯಕರು ಈಗ ಮಿಥಿನ್ ರೆಡ್ಡಿಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ವಿಶೇಷವಾಗಿ ನಾವಿವತ್ತೇನು ಮಾತನಾಡ್ತಾ ಇದ್ದೀವಿ ಮಾಜಿ ಶಾಸಕರು ಜಿ ವಿ ಶ್ರೀರಾಮ್ ರೆಡ್ಡಿ ಸೊ ಜಿ ವಿ ಎಸ್ ಅಂದರೆ ಫೇಮಸ್ಸು ಸೊ ಅವರನ್ನು ಏನು ಭಾವಚಿತ್ರವನ್ನು ಈಗ ಪಾಲಿಟಿಕ್ಸ್ಗೆ ಬಳಸಲಾಗ್ತಾ ಇದೆ ಈಗಾಗಲೇ ಏನು ಪ್ರಜಾ ಸಂಘರ್ಷ ಸಮಿತಿ ಅಂತ ಅವರು ಮಾಡ್ಕೊಂಡಿದ್ರು ಅಂದರೆ ಸಿ ಪಿ ಎಮ್ನಿಂದ ಅವರನ್ನು ಹೊರಗಡೆ ಕಳಿಸಿದ ಮೇಲೆ ಸೊ ಶ್ರೀರಾಮ್ ರೆಡ್ಡಿ ಅವರು ಪ್ರಜಾ ಸಂಘರ್ಷ ಸಮಿತಿ ಅಂತ ಅಂದರೆ ಪಿ ಎಸ್ ಎಸ್ ಅನ್ನೋ ಒಂದು ಸಂಘಟನೆಯನ್ನು ಮಾಡಿಕೊಂಡು ಅವ್ರ ರಾಜಕಾರಣವನ್ನು ಅದರ ಮೂಲಕ ಎದುರಿಸ್ಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿದ್ದರು ಆದರೆ ಅವರೀಗ ನಮ್ಮ ಜೊತೆ ಇಲ್ಲ ದೈವಾಧೀನರಾಗಿದ್ದಾರೆ ಸೊ ಈ ನಡುವೆ ಈಗಾಗಲೇ ಪಿ ಎಸ್ ಎಸ್ ಸಂಘಟನೆ ಪಕ್ಷೇತರ ಅಭ್ಯರ್ಥಿ ಮಿಥಿನ್ ರೆಡ್ಡಿಗೆ ಸಪೋರ್ಟನ್ನು ಮಾಡಿದೆ ಅಲ್ಲೇನು ಪ್ರಜಾಸಂಘ ಸಮಿತಿಯ ಜಿಲ್ಲಾ ಸಂಚಾಲಕ ಚಂದ್ರಾಯಪ್ಪ ಈಗಾಗಲೇ ಮಿಥಿನ್ ರೆಡ್ಡಿ ಅವರ ಜೊತೆ ಸೇರಿಕೊಂಡು ಇಡೀ ಕ್ಷೇತ್ರಾದ್ಯಂತ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಇತ್ತೀಚೆಗಷ್ಟೇ ಏನು ಭಾವಚಿತ್ರ ವಿಚಾರವಾಗಿ ಅಂದರೆ ಜಿ ವಿ ಶ್ರೀರಾಮ್ ರೆಡ್ಡಿಯವರ ಭಾವಚಿತ್ರವನ್ನು ಬೇರೆ ಯಾರು ಬಳಸಬಾರ್ದು ವಿಶೇಷವಾಗಿ ಸಿ ಪಿ ಐ ಎಮ್ ಕಾರ್ಯಕರ್ತರಾಗಿರ್ಬೋದು ಪಕ್ಷ ಆಗಿರ್ಬೋದು ಯಾಕಂದರೆ ಬಳಸಬಾರ್ದು ಅವರನ್ನು ಪಕ್ಷದಿಂದ ಹೊರಗಡೆ ಹಾಕಿದ್ರು ಸಿ ಪಿ ಎಮ್ನವರು ಎಡ ಪಕ್ಷದವರು ಈಗ ಅವರ ಫೋಟೋವನ್ನು ಯಾಕೆ ಬಳಸ್ತೀರ ನೀವು ಪ್ರಜಾ ಸಂಘರ್ಷ ಸಮಿತಿಯನ್ನು ಏನು ಸ್ಥಾಪನೆ ಮಾಡಿ ಆ ಮುಖಾಂತರ ರಾಜಕೀಯ ಸೇವೆಯನ್ನು ಮುಂದುವರಿಸಿದವರು ಮಾಜಿ ಶಾಸಕ ಶ್ರೀರಾಮ್ ರೆಡ್ಡಿ ಅವರು ಈಗ ಅವರನ್ನು ಹೊರಗಡೆ ಹಾಕಿ ಪಕ್ಷದಿಂದ ಈಗ ಮತ್ತೆ ಅವ್ರ ಫೋಟೋವನ್ನು ಇಟ್ಕೊಂಡು ರಾಜಕಾರಣ ಮಾಡಿದ್ರೆ ಎಷ್ಟು ಸರಿ ಬೇರೆ ಯಾರೂ ಕೂಡ ಬಳಸಬಾರ್ದು ಪ್ರಜಾ ಸಂಘರ್ಷ ಸಮಿತಿಯ ಸಂಚಾಲಕರಾದ ಚಂದ್ರಾಯಪ್ಪನವರು ಈ ಮಾತನ್ನು ಸ್ಪಷ್ಟವಾಗಿ ಹೇಳ್ತಿದ್ರೆ ನಾವು ಅಧಿಕೃತವಾಗಿ ಏನು ಪಿ ಎಸ್ ಎಸ್ ಬೆಂಬಲಿತ ಅಭ್ಯರ್ಥಿ ಪಕ್ಷೇತರ ಅಭ್ಯರ್ಥಿ ಏನು ಮಿಥುನ್ ರೆಡ್ಡಿ ಅವರಿಗೆ ನಾವು ಸಂಪೂರ್ಣವಾದ ಸಪೋರ್ಟನ್ನು ಇದ್ದೀವಿ ಶ್ರೀರಾಮ್ ರೆಡ್ಡಿ ಅವರ ಒಂದು ಆದರ್ಶ ಅವರು ಹಾಕಿಕೊಟ್ಟ ಹಾದಿಯಲ್ಲಿ ಮಿಥಿನ್ ರೆಡ್ಡಿ ಅವರು ನಡೀತಾರೆ ಹೀಗಾಗಿ ನಮ್ಮ ಸಂಪೂರ್ಣ ಸಪೋರ್ಟ್ ಮಿಥಿನ್ ರೆಡ್ಡಿಗೆ ಅಂತ ಅಧಿಕೃತವಾಗಿ ಘೋಷಣೆಯನ್ನು ಮಾಡಿದ್ದಾರೆ ಪಿ ಎಸ್ ಎಸ್ ಸಂಘಟನೆಯ ಅಥವಾ ಸಂಘದ ಒಂದು ಸಪೋರ್ಟನ್ನು ಮಿಥಿನ್ ರೆಡ್ಡಿಗೆ ಕೊಟ್ಟಿದ್ದಾರೆ ಹೀಗಾಗಿ ಜಿ ವಿ ಶ್ರೀರಾಮ್ ರೆಡ್ಡಿ ಅವರ ಫೋಟೋವನ್ನು ಬೇರೆ ಯಾರು ಬಳಸಬಾರ್ದು ಓನ್ಲಿ ಪಕ್ಷೇತರ ಅಭ್ಯರ್ಥಿ ಮಿಥಿನ್ ರೆಡ್ಡಿ ಮಾತ್ರ ಈ ಒಂದು ಶ್ರೀರಾಮ್ ರೆಡ್ಡಿ ಅವರ ಭಾವಚಿತ್ರವನ್ನು ಫೋಟೋವನ್ನು ಬಳಸಿ ಪ್ರಚಾರ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ಪಿ ಎಸ್ ಎಸ್ನವರು ಆದರೂ ಕೂಡ ಕೆಲವೊಂದಿಷ್ಟು ಮಂದಿ ಈಗ ಶ್ರೀರಾಮ್ ರೆಡ್ಡಿ ಅವರನ್ನು ಚುನಾವಣೆಗೆ ಬಳಸ್ಕೊಂಡು ನಮ್ಮ ಪಕ್ಷಕ್ಕೆ ಮತ ಹಾಕಿ ನಮಗೆ ಮತ ಹಾಕಿ ಅಂತ ಕ್ಯಾಂಪೇನ್ ನಡೀತಾ ಇದೆ ಜೋರಾಗಿ ಬಾಗೇಪಲ್ಲಿಯಲ್ಲಿ ಇದೆಲ್ಲದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳದೆ ಮಿಥುನ್ ರೆಡ್ಡಿ ಈಗ ಇಡೀ ಕ್ಷೇತ್ರಾದ್ಯಂತ ಪ್ರಚಾರವನ್ನು ಮಾಡ್ತಿದ್ದಾರೆ ಎಲ್ಲ ಮನೆಗಳಿಗೋಗಿ ಎಲ್ಲ ಊರುಗಳ್ಗೋಗಿ ತಾನೇನು ತನ್ನ ಆದರ್ಶಗಳೇನು ತನ್ನ ಗುರಿಯೇನು ಶ್ರೀರಾಮ್ ರೆಡ್ಡಿ ಅವರ ಕನಸಿನ ಬಾಗ್ಯಪಲ್ಲಿಯನ್ನು ನಾನು ನನಸು ಮಾಡ್ತೇನೆ ಅನ್ನೋ ನಿಟ್ಟಿನಲ್ಲಿ ಇಡೀ ಕ್ಷೇತ್ರಾದ್ಯಂತ ಮಿಥುನ್ ರೆಡ್ಡಿ ಸಂಚಾರವನ್ನು ಮಾಡ್ತಿದ್ದಾರೆ ನೋಡೋಣ ಒಂದು ರೀತಿ ನಾನು ಆಗಲೇ ಆರಂಭದಲ್ಲಿ ಹೇಳಿದೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಒಂದು ರೀತಿ ಡಿಫ್ರೆಂಟ್ ಕ್ಷೇತ್ರ ಅಲ್ಲಿ ಪಕ್ಷೇತರರು ಕೂಡ ಗೆದ್ದಿದ್ದಾರೆ ಇದೇ ಸುಬ್ಬಾರೆಡ್ಡಿ ಅವರು ಹಿಂದೆ ಮೊದಲ ಬಾರಿಗೆ ಪಕ್ಷೇತರಾಗಿ ಗೆದ್ದಿದ್ದರು ಅದಾದಮೇಲೆ ಕಾಂಗ್ರೆಸ್ಗೆ ಬಂದಿದ್ದರು ಅದಾದ ಅದಕ್ಕೂ ಮುನ್ನವೇ ಸಂಪಂಗಿ ಪಕ್ಷೇತರವಾಗಿ ಗೆದ್ದಿದ್ದರು ಮತ್ತು ಅವರು ಕಾಂಗ್ರೆಸ್ಗೆ ಬಂದಿದ್ದರು ಈಗ ಮಿಥುನ್ ರೆಡ್ಡಿ ಪಕ್ಷೇತರವಾಗಿ ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಬಾಗೇಪಲ್ಲಿಯ ಮತದಾರ ಮಿಥುನ್ ರೆಡ್ಡಿಗೆ ಸಪೋರ್ಟ್ ಮಾಡ್ತಾರ ಜೊತೆಗೆ ಶ್ರೀರಾಮ್ ರೆಡ್ಡಿ ಅವರ ಬಣ ಶ್ರೀರಾಮ್ ರೆಡ್ಡಿಯ ಬೆಂಬಲಿಗರು ಪಿ ಎಸ್ ಎಸ್ ಮಿಥಿನ್ ರೆಡ್ಡಿಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಮತ್ತಷ್ಟು ಬಲ ಸಿಕ್ಕಿದೆ ಅನ್ನೋ ಒಂದು ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸ್ತಾ ನೋಡೋಣ ಬಾಗೇಪಲ್ಲಿಯ ಜನ ನಿಮ್ಮ ಶಾಸಕರು ಯಾರಾಗಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟದ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು